ನೀರುಂಡೆ ಅಂತ ಹೇಳಿ ಕೇಳಿದ್ದೀರಾ? ನಮ್ಮಲ್ಲೆಲ್ಲ ಅಪರೂಪಕ್ಕೆ ಒಮ್ಮೊಮ್ಮೆ ನೀರುಂಡೆ ಅಂತ ಹೇಳಿ ಮಾಡುವಂಥ ಕ್ರಮ ಉಂಟು. ಈಗ ಸಂಜೆ ಹೊತ್ತಿಗೆಲ್ಲ ನಮಗೆ ಹಸಿವು ಆಯಿತು ಅಂತ ಹೇಳಿ ಆಗುವಾಗ ಲೈಟಾಗಿ ಏನಾದರೂ ತಿಂಡಿ ಬೇಕು ಅಂತ ಆಗ್ತದಲ್ಲ, ಆ ಹೊತ್ತಿಗೆಲ್ಲ ಮಾಡುವಾಗಿರೋದು ಹಳ್ಳಿಯಲ್ಲಿ. ಈ ನೀರುಂಡೆ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಉಂಡೆಗಳು, ಅದನ್ನು ನಾವು ಕಾಯಿ ಹಾಲಿನಲ್ಲಿ ಹಾಕಿ ಸಿಹಿಯಾಗಿಯಾ ಅಥವಾ ಚಪ್ಪೆಯಾಗಿ ಉಪ್ಪು ಹಾಕಿಯಾ ಹಾಗೆ ಹೇಗೆ ಕೂಡ ಮಾಡಲಿಕ್ಕೆ ಆಗ್ತದೆ. ನಮ್ಮಲ್ಲೆಲ್ಲ ಸ್ವಲ್ಪ ಸಿಹಿ ಇಷ್ಟಪಡುವುದು, ಹಾಗೆ ಮಕ್ಕಳಿರುವಾಗ ಎಲ್ಲರೂ ಮನೆಯವರೆಲ್ಲರೂ ಒಟ್ಟಿಗೆ ಸೇರಿರುವಾಗ ತುಂಬ ಜನ ಇರ್ತೇವಲ್ಲ, ಆ ಸಂದರ್ಭದಲ್ಲಿ ಹೀಗಿರೋದನ್ನೆಲ್ಲ ಮಾಡೋದು. ನೀರುಂಡೆಗೆ 1.5 ಗ್ಲಾಸಿನಷ್ಟು ಬಿಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಚೆನ್ನಾಗಿ ನೆನೆಸಿ ಇದನ್ನೀಗ ತೊಳೆದು ಕಡಿಯೋದು. ಇವತ್ತು ನಾನು ಕಲ್ಲಲ್ಲಿಯೇ ಕಡಿಯೋದು, ಮುಖ್ಯವಾಗಿ ರುಚಿಗೆ ಬೇಕಾಗಿ ಕಲ್ಲಲ್ಲಿ ಕಡಿಯೋದು. ಕಡಿಯುವಾಗಲೇ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕ್ತೇನೆ. ಒಳ್ಳೆ ನೈಸ್ ಆಗಿ ಕಡ್ದಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಎಂತ ಅಂತ ಹೇಳಿದರೆ, ನೈಸ್ ಆಗಿ ಕಡಿಬೇಕು ಅಕ್ಕಿಯನ್ನು, ಮತ್ತು ಬಿಳ್ತಿಗೆ ಅಕ್ಕಿ ಆದ ಕಾರಣ ಒಳ್ಳೆ ನೀರು ಮಾಡಬೇಕು ಹಿಟ್ಟನ್ನು. ಹಿಟ್ಟಿನ ಹದ ಅಂತ ಹೇಳಿದರೆ ಒಳ್ಳೆ ತೆಳ್ಳವಿನ ಹಿಟ್ಟು ಆಗಿರ್ತದೆ, ನೀರು ದೋಸೆ ಹಿಟ್ಟು ನೀರಾಗಿ ಅಷ್ಟು ಹದ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಾಯಿಸಿಕೊಳ್ಳೋದು, ಗಟ್ಟಿ ಉಂಡೆ ಮಾಡುವ ರೀತಿಯಲ್ಲಿ ಕಾಯಿಸಿಕೊಳ್ಬೇಕು. ಅಷ್ಟು ನೀರು ಮಾಡದಿದ್ದರೆ ಬಿಳ್ಪಿಟ್ಟು ಅಂತೇಳಿ ಆಗ್ತದೆ, ಅದಕ್ಕೋಸ್ಕರ ಅಷ್ಟು ನೀರು ಮಾಡಿಕೊಂಡು ಕಾಯಿಸಿಕೊಳ್ಳೋದು. ಒಂದು 1/2 ಗ್ಲಾಸಿನಷ್ಟು ಅಕ್ಕಿಯ ಹಿಟ್ಟನ್ನು ತೆಗೆದಿಟ್ಟಿದ್ದೇನೆ, ಅದು ಮತ್ತೆ ನಮಗೆ ಬೇಕಾಗ್ತದೆ. ಇನ್ನೀಗ ಹಿಟ್ಟನ್ನೊಂದು ಒಲಗಿಟ್ಟು ಕಾಯಿಸಿಕೊಳ್ಳುವ. ನಾವು ಉಂಡೆ ಹಿಟ್ಟಿಗೆ ಕಾಯಿಸಿದ ಹಾಗೆ ಗಟ್ಟಿಗೆ ಕಾಯಿಸೋದು, ಚಂದ ಕಾಯಿಸಬೇಕು. ನೀರು ಮಾಡೋದು ಯಾಕೆ ಅಂತ ಹೇಳಿದರೆ, ಬಿಳ್ತಿಗೆ ಅಕ್ಕಿ ಆದ ಕಾರಣ ನಮಗೆ ಅದು ಬಿಳ್ಪಿಟ್ಟು ಅಂತೇಳಿ ಆಗ್ತದೆ, ಸರಿಯಾಗಿ ನೀರು ಹಾಕಿಕೊಳ್ಳದಿದ್ರೆ ಅದು ಮತ್ತೆ ಹಿಟ್ಟು ಬೇಯುವುದಿಲ್ಲ. ಕಾಯಿಸಿ ಒಂದೇ ಮುದ್ದೆ ಆಯಿತು ನೋಡಿ, ಇನ್ನು ಇದನ್ನು ಉಂಡೆ ಮಾಡ್ಬೋದು. ಮತ್ತಿನ ಪ್ರೊಸೆಸ್ ಎಂತ ಅಂತ ಹೇಳಿ ಆದರೆ, ಒಳ್ಳೆ ಕಾಯಿ ಹಾಲು ಮಾಡಬೇಕು. ಹಸಿ ಕಾಯಿ ಆದರೆ ಒಳ್ಳೆ ಹಾಲು ಬರ್ತದೆ. ಕಾಯಿ ಹಾಲು ಹಿಂಡಲಿಕ್ಕೆ ಕೂಡ ಒಳ್ಳೆ ಬಟ್ಟೆ, ಬಟ್ಟೆಯನ್ನು ಸ್ವಲ್ಪ ಚಂಡಿ ಮಾಡಿ ನೋಡು ಹಾಲು. ಇದೀಗ ಕಾಯಿಸಿಟ್ಟಂತಹ ಹಿಟ್ಟನ್ನು ತೆಗೆದು ಬಾಳೆ ಎಲೆಯಲ್ಲಿ ಇಟ್ಟಿದ್ದೇನೆ, ಹಾಗೆ ಹಿಂಡಿಟ್ಟಂತಹ 2ನೇ ಕಾಯಿ ಹಾಲು ಉಂಟಲ್ಲ ಅದನ್ನು ಈಗ ಹಿಟ್ಟು ಕಾಯಿಸಿದಂತಹ ಪಾತ್ರೆಗೆ ಹಾಕಿಕೊಳ್ತೇನೆ. ಒಲೆಗೆ ಬೆಂಕಿ ಮಾಡಿ 2ನೇ ಕಾಯಿ ಹಾಲನ್ನು ಬೆಲ್ಲ ಕರೆಸಿ ಹಾಕಿಕೊಂಡು ಇದರಲ್ಲಿ ಕುದಿಸುವ. ಹಿಟ್ಟನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿಕೊಳ್ತೇನೆ. ನೋಡಿ ಮಕ್ಕಳೆಲ್ಲ ಇದ್ದಾರೆ ಅಂತೇಳಿ ಆದರೆ ಎಲ್ಲರೂ ಸೇರಿಕೊಳ್ತಾರೆ, ಮನೆಯವರು ತುಂಬ ಜನ ಇದ್ದರೆ ಎಲ್ಲರೂ ಒಟ್ಟಿಗೆ ಕೂತುಕೊಂಡು ಹೀಗೆ ಮಾಡೋದು. ಉಂಡೆ ಮಾಡಿ ಆಗ್ತಾ ಉಂಟು. ಇಲ್ಲೀಗ ಇಟ್ಟಂತಹ ಬೆಲ್ಲ ಎಲ್ಲ ಕರಗಿ ಕಾಯಿಹಾಲು ಕುದಿಲಿಕ್ಕೆ ಶುರು ಆಯಿತು. ಹೀಗೆ ಮಾಡಿಟ್ಟಂಥ ಉಂಡೆಯನ್ನು ಇದಕ್ಕೆ ಹಾಕಿಕೊಳ್ಳೋದು, ಕಾಯಿಹಾಲಿನಲ್ಲಿ ಹಾಕಿ ಒಮ್ಮೆ ಕುದಿಸಿ ಚಂದಕ್ಕೆ ಮಂದ ಮಾಡಿಕೊಳ್ಳೋದು. ಅದು ಕ್ರೀಮ್ ಕ್ರೀಮ್ ಆಗಿರ್ತದೆ, ಯಾವುದು ಕಾಯಿಹಾಲಿನೊಟ್ಟಿಗೆ ಅಕ್ಕಿಯೆಲ್ಲ ಸೇರಿಕೊಂಡಿದ್ದಾಗಿರ್ತದೆ. ಅದರೊಟ್ಟಿಗೆ ನಾವು ಬಾಕಿ ಸಾಂಬಾರು ಮೇಲಾರ ಇತ್ಯಾದಿ ಎಲ್ಲ ಮಾಡುವಾಗ ಭಾಗಗಳು ಹೋಳುಗಳಿರ್ತವಲ್ಲ, ಅದೇ ರೀತಿಯಲ್ಲಿ ಇದು ನೀರು ಉಂಡೆ ಅದರಲ್ಲಿ ಸಿಗ್ತದೆ ತಿನ್ನಲಿಕ್ಕೆ, ಒಳ್ಳೆ ರುಚಿಯಾಗಿರ್ತದೆ. ಇದು ಏಲಕ್ಕಿ, ನಮಗೆ ನೀರುಂಡೆಗೆ ಇದು ಹಾಕಲಿಕ್ಕೆ ಬೇಕು. ಹಾಗೆ ಇದರ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಸ್ವಲ್ಪ ಜಜ್ಜಿ ಹಾಕಿಕೊಳ್ಳಿ. ಹೀಗೆ ಒಳ್ಳೆ ಬೆಳೆದ ಬೀಜ ಆದರೆ ಒಳ್ಳೆದಿರ್ತದೆ. ಏಲಕ್ಕಿ ಹುಡಿ. ಇಲ್ಲೀಗ 1ನೇ ಕಾಯಿ ಹಾಲು ನಾವು ತೆಗೆದಿಟ್ಟದ್ದುಂಟು, ಅದಕ್ಕೆ ಈಗ ತೆಗೆದಿಟ್ಟಂತಹ ಹಿಟ್ಟು ಸ್ವಲ್ಪ ಇತ್ತಲ್ಲ ಅದನ್ನು ಹಾಕಿಕೊಂಡು ಸ್ವಲ್ಪ ಕರಗಿಸಿಕೊಳ್ಳುವ. ಸ್ವಲ್ಪ ಕ್ರೀಮಿ ಕ್ರೀಮಿ ಬರಲಿಕ್ಕೆ ಈ ಹಿಟ್ಟನ್ನು ಸೇರಿಸಿದ್ದು. ಅಕ್ಕಿ ಉಂಡೆ ಎಲ್ಲ ಬೆಂದ ಮೇಲೆ ಕಾಯಿ ಹಾಲು ಸೇರಿಸಿದ್ದು. ಇನ್ನೇ ಇದನ್ನೊಂದು ಬೇರೆ ಪಾತ್ರ ಕೇಳಿಸಿಕೊಳ್ತೇನೆ, ನೋಡಿ ಹೇಗಾಗಿದೆ ಅಂತೇಳಿ. ಪಾಯಸ ಉಂಟು.
ರುಚಿಯಾಗಿದೆ. ಸಡನ್ ಆಗಿ ನೆಂಟರು ಕೂಡ ಬಂದರು, ಅವರಿಗೂ ಸಹ ಕೊಟ್ಟಾಯಿತು. ನೋಡಿ ಇವಾಸ ಒಂದು 4-5 ಉಂಡೆ ತಿಂದ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ತಿನ್ನೋದು ಗಮ್ಮತ್ತು. ಇದಲ್ಲಿಯೇ ಬೇಕಾದರೆ ಉಪ್ಪು ಹಾಕಿಕೊಂಡು ಕೂಡ ಮಾಡಲಿಕ್ಕೆ ಆಗ್ತದೆ. ಕಾಯಿ ಹಾಲು ಮತ್ತು ಉಪ್ಪು ಚಪ್ಪೆ ಇಷ್ಟ ಇರೋರಿಗೆ ಹಾಗೆ, ನಮಗೆಲ್ಲ ಸಿಹಿ ಒಳ್ಳೆಯದಾಗ್ತದೆ ಅಂತೇಳಿ ನಾವು ಹೀಗೆ ಮಾಡಿದ್ದು.